ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ರಶ್ಮಿ ಪ್ರಭಾಕರ್ ಸೂಪರ್ ಕ್ವೀನ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಲು ಸಜ್ಜಾಗಿದ್ದಾರೆ. ಈ ವೇಳೆ ತಮ್ಮ ಜೀವನದಲ್ಲಿ ಮರೆಯಲಾಗದ ಘಟನೆಯನ್ನ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದಾರೆ. ಜೀ ಕನ್ನಡ ವಾಹಿನಿಯಿಂದ ಸಣ್ಣ ಪಾತ್ರದ ಮೂಲಕ ನನ್ನ ಜರ್ನಿಯನ್ನ ಆರಂಭಿಸಿದ್ದು, ಇಷ್ಟು ವರ್ಷ ಅಳುಮುಂಜಿ ಪಾತ್ರದಲ್ಲಿ ಕಾಣಿಸಿಕೊಂಡು ನಿಮ್ಮ ಮನಸ್ಸು ಗೆದ್ದಿರುವೆ. ಆದರೆ ಈ ಶೋನಲ್ಲಿ ಅಳುವುದಿಲ್ಲ, ನನ್ನನ್ನ ಪರಿಚಯ ಮಾಡಿಕೊಳ್ಳಲು ಬರುತ್ತಿರುವೆ. ತಂದೆ, ತಾಯಿ ಮತ್ತು ಅಕ್ಕ ನನ್ನದೊಂದು ಪುಟ್ಟ ಕುಟುಂಬ. ಡ್ಯಾನ್ಸ್ ಮಾಡೋದಕ್ಕೆ ಬರೋಲ್ಲ, ಆದರೆ ಡ್ಯಾನ್ಸ್ ಇಷ್ಟ, ಆಡುವುದು ತುಂಬಾ ಇಷ್ಟ, ಆಡಲು ಬರುವುದಿಲ್ಲ. ಬ್ಯೂಟಿಫುಲ್ ವೃತ್ತಿ ಬದುಕಿನ ನಡುವೆ ನನಗೆ ಮದುವೆಯಾಗಿ 6 ತಿಂಗಳು ಕಳೆದಿದೆ. ನನ್ನ ಪತಿ ಹೆಸರು ನಿಖಿಲ್ ಭಾರ್ಗವ್. ಅವರು ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಪರಿಚಯ ಮಾಡಿಕೊಳ್ಳುವ ವಿಡಿಯೋದಲ್ಲಿ ರಶ್ಮಿ ಮಾತನಾಡಿದ್ದಾರೆ. ರಶ್ಮಿ ಅವರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅವರ ಕಣ್ಣು. ಎಲ್ಲರೂ ಹೇಳುತ್ತಾರೆ ಅವಳ ಕಣ್ಣು ಸಮಸ್ಯೆ ಇದೆ, ಚಿಕ್ಕದು ಅಂತ. ಅದೆಲ್ಲ ಏನು, ರಶ್ಮಿ ಕಣ್ಣು ಅಟ್ರಾಕ್ಟ್ ಆಗಿದೆ, ಆಕೆ ಕಣ್ಣು ನೋಡಿಯೇ ನಾನು ಇಷ್ಟಪಟ್ಟಿದ್ದು ಎಂದು ರಶ್ಮಿ ಪತಿ ನಿಖಿಲ್ ಹೇಳಿದ್ದಾರೆ. ತುಂಬಾ ಜನ ಹೊರಗಡೆ ಸಿಕ್ಕಾಗ ಅಥವಾ ನನ್ನ ನಾನು ಫ್ರೇಮ್ನಲ್ಲಿ ನೋಡಿಕೊಂಡಾಗಲೂ ಛೇ ನನ್ನ ಕಣ್ಣು ಚೆನ್ನಾಗಿದ್ದರೆ ಅಂತ ಈಗಲೂ ಅನಿಸುತ್ತೆ. ನಾನು ನಟಿಸಿರುವ ನನ್ನ ಯಾವ ಎಪಿಸೋಡ್ನು ನಾನು ನೋಡಿಲ್ಲ. ಕಣ್ಣು ಬಿಟ್ಟಾಗ ಕಣ್ಣು ಸಮವಾಗಿ ಕಾಣುವುದಿಲ್ಲ, ಸ್ವಲ್ಪ ಚಿಕ್ಕದಾಗಿ ಕಾಣುತ್ತದೆ. ನನಗಿಂತ ಹೆಚ್ಚಿನ ನೋವು ಅನುಭವಿಸಿರುವುದು ನನ್ನ ತಾಯಿ ಅನ್ಸುತ್ತೆ. ಮಗಳ ಕಣ್ಣಿಗೆ ಸುಣ್ಣ ಬೀಳುವಾಗ ನೀನು ಏನು ಮಾಡುತ್ತಿದ್ದೆ ಅಂತ ತುಂಬಾ ಜನರು ಮಾತನಾಡುತ್ತಿದ್ದಾರೆ. ಏನೇ ಹೊಸ ಕೆಲಸ ಮಾಡುವಾಗಲೂ ಸಿಕ್ಕಪಟ್ಟೆ ಭಯ ನನಗೆ. ನನಗೆ ಮಾಡೋಕೆ ಆಗುತ್ತಾ ಅಂತ ನನಗೆ ನಾನೇ ಪ್ರಶ್ನೆ ಹಾಕಿಕೊಳ್ಳುವೆ. ಆಗತ್ತೆ ಅಂತ ಸಾಬೀತು ಮಾಡಲು ಸೂಪರ್ ಕ್ವೀನ್ಗೆ ಬಂದಿರುವೆ ಎಂದಿದ್ದಾರೆ ರಶ್ಮಿ. ಮನೆಯಲ್ಲಿ ಅಮ್ಮ ಮಗಳಿಗೆ ಪಾಠ ಮಾಡುತ್ತಾರೆ. ನಾವು ಹಳ್ಳಿಯಲ್ಲಿ ಇದ್ದ ಕಾರಣ ವಿಳೆದೆಲೆ ಮತ್ತು ಸುಣ್ಣ ಪ್ಯಾಕೆಟ್ ಎಲ್ಲ ಕಡೆ ಇರುತ್ತಿತ್ತು. ಒಬ್ಬ ಹುಡುಗ ಸುಣ್ಣದ ಪ್ಯಾಕೆಟ್ ಹಿಡಿದುಕೊಂಡು ಆಟ ಆಡುತ್ತಿದ್ದ. ಏ, ನನಗೆ ಆಟ ಆಡಲು ಬರುವುದಿಲ್ಲ, ಕೊಡು ನಂಗೆ ಅಂತ ತೆಗೆದುಕೊಂಡು ಕೈಯಲ್ಲಿ ಪ್ರೆಸ್ ಮಾಡಿದಾಗ ನನ್ನ ಕಣ್ಣಿಗೆ ಸುಣ್ಣ ಬಿತ್ತು. ಹಳ್ಳಿಯಲ್ಲಿ ಇದ್ದ ಕಾರಣ ಮನೆ ಮದ್ದು ಹೆಚ್ಚಿಗೆ ಪ್ರಯತ್ನ ಪಟ್ಟರು. ಕಣ್ಣಿಗೆ ನೀರು ಹಾಕುವ ಬದಲು ಹರಳೆಣ್ಣೆ ಹಾಕಿಬಿಟ್ಟರು. ಆಗ ಕಣ್ಣು ಸಂಪೂರ್ಣವಾಗಿ ಕ್ಲೋಸ್ ಆಯಿತು. ಆಗ ಬೆಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಬಲಗಣ್ಣಿಗೆ ನೀರು ಹಾಕಿ ಸರಿ ಮಾಡಿದರು, ಆದರೆ ಎಡಗಣ್ಣಿಗೆ ರಿಕವರ್ ಮಾಡಲು ಆಗಲಿಲ್ಲ. ತುಂಬಾ ಜನ ರೇಗಿಸುತ್ತಾರೆ, ತಮಾಷೆಗೆ ಕುರುಡಿ ಅಂತ ಹೇಳಿದರೂ ನಾನು ಗಂಭೀರವಾಗಿ ಪರಿಗಣಿಸುತ್ತೇನೆ. 3-4 ಆಪರೇಷನ್ ಮಾಡಿದ್ದಾರೆ. ಈಗಲೂ ಶೂಟಿಂಗ್ ಲೇಟ್ ಆದ್ರೆ ಕೆಂಪು ಆಗುತ್ತೆ. ಶಾರ್ಟ್ಗೆ ಬರುವ ಮುಂಚೆ ಕಣ್ಣಿಗೆ ಡ್ರಾಪ್ಸ್ ಹಾಕಿಕೊಳ್ಳಬೇಕು. ಈ ಇಂಡಸ್ಟ್ರಿಗೆ ನಟಿಯಾಗಿ ಬರಬೇಕು ಅಂತ ಕನಸು ಕಂಡಿರಲಿಲ್ಲ. ಯಾವತ್ತು ಛಲ ಬಂತು ಅಲ್ಲಿ ನನ್ನ ಕಣ್ಣಿಗೆ ಪ್ರಾಮುಖ್ಯತೆ ಅರ್ಥವಾಯಿತು. ಫ್ರೆಂಡ್ಸ್ ಅಥವಾ ತಂಗಿ ಪಾತ್ರ ಕೊಡಿ ಎಂದು ಅನೇಕ ಆಡಿಷನ್ಗಳಲ್ಲಿ ಮನವಿ ಮಾಡಿಕೊಂಡಿರುವೆ. ನೋಡಿದ ತಕ್ಷಣ ಕಣ್ಣಿನ ಸಮಸ್ಯೆ ಗೊತ್ತಾಗುವುದಿಲ್ಲ, ಕ್ಲೋಸ್ಅಪ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತದೆ. ಈಗ ತಲೆ ಕೆಡಿಸಿಕೊಳ್ಳುತ್ತಿಲ್ಲ, ಯಾರಿಗೂ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಿಲ್ಲ. ಒಂದು ಸಮಯ ಆದ್ಮೇಲೆ ಜನ ಈಕೆ ಇರುವುದೇ ಹೀಗೆ ಎಂದು ಒಪ್ಪಿಕೊಳ್ಳಲು ಶುರು ಮಾಡಿದರು ಎಂದು ರಶ್ಮಿ ಹೇಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.